ನಮಸ್ಕಾರ ಸ್ನೇಹಿತರೆ, ಇವತ್ತು ಸೋಮವಾರ ಬೆಳಗ್ಗೆನೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸಾರಿ, ಈ ಲಾಸ್ಟ್ ವೀಕಿಂದ ನಾನು ಡೈರೆಕ್ಟಾಗಿ ನಿಮ್ಮ ಜೊತೆ ಬಂದು ಮಾತಾಡೋಕ್ಕಾಗಿಲ್ಲ. ಏನಕ್ಕಂದರೆ ಇಲ್ಲೇ ನಮ್ಮ ಮನೆ ಮುಂದೆ ಕೆಲಸ ನಡೀತಿದೆ, ಟೈಲ್ಸ್ ವರ್ಕ್ ನಡೀತಿದೆ. ಟೈಲ್ಸ್ ವರ್ಕ್ ಅಂದರೆ ಎಷ್ಟು ಸೌಂಡ್ ಇರುತ್ತೆ ಅಂತ ನಿಮಗೂ ಗೊತ್ತು. ಸೊ ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಕ್ಷಮೆ ಕೇಳ್ತೀನಿ. ಮತ್ತೆ ಇವತ್ತಿಂದ ಆದಷ್ಟು ರೆಗ್ಯುಲರ್ ಆಗಿ ನಾನು ನಿಮಗೆ ವಿಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಇವತ್ತು ಕೆಲಸದವ್ರು ಬರೋದಕ್ಕೂ ಮುಂಚೆನೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ಹೇಳಕೊಟ್ಟಿರುವಂಥ ವಿಷಯ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನಾನು 4-5 ವರ್ಷಗಳ ಹಿಂದೆಯಿಂದ ಈ ಅಭ್ಯಾಸನ ರೂಢಿಸ್ಕೊಂಡ್ಬರ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಕಾಫಿ ಆಗಲಿ ಟೀ ಆಗಲಿ ಕುಡಿಯಲ್ಲ. ಹಾಗಾದರೆ ನಾವು ಏನು ಕುಡಿತೀವಿ, ಅದು ಹೇಗೆ ತಯಾರಿಸೋದು, ಅದರಿಂದ ಆರೋಗ್ಯದ ಬೆನಿಫಿಟ್ಸ್ ಏನೇನಿದೆ, ಅದ್ರ ಬಗ್ಗೆ ಎಲ್ಲ ನಾವು ಇವತ್ತು ಮಾತಾಡೋಣ. ಇದನ್ನು ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬನ್ನಿ. ಇದಾದಮೇಲೆ ಆರೋಗ್ಯದ ಬೆನಿಫಿಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಇದನ್ನು ತಯಾರಿಸಿದ್ದಕ್ಕೆ ನಾನಿಲ್ಲಿ ಹಸಿ ಅರಿಶಿನ ತೊಗೊತಾ ಇದ್ದೀನಿ. ನೀವು ಹಸಿ ಅರಿಶಿನ ಸಿಕ್ಕಿಲ್ಲ ಅಂದರೆ ಒಣಗಿರೋಂಥ ಅರಿಶಿನದ ಕೊಂಬಾದ್ರೂ ಪರವಾಗಿಲ್ಲ, ಯೂಸ್ ಮಾಡಿ. ಆದರೆ ದಯವಿಟ್ಟು ಅರಿಶಿನದ ಪುಡಿಯನ್ನು ತೊಗೊಳಕ್ಕೆ ಹೋಗಬೇಡಿ. ಮೊದಲಿಗೆ ನಾನು ಹಸಿ ಅರಿಶಿನದ ಸಿಪ್ಪೆಯನ್ನು ತೊಗೊತಾ ಇದ್ದೀನಿ. ಇದಕ್ಕೆ ಏನಕ್ಕೆ ಅರಿಶಿನದ ಪುಡಿ ಬೇಡ ಅಂತ ಹೇಳಿದೆ ಅಂದರೆ, ನೀವು ಮನೆಯಲ್ಲೇ ಅರಿಶಿನದ ಕೊಂಬನ್ನು ಚಚ್ಚಿ ಯೂಸ್ ಮಾಡೋ ಅಂಥ ಅರಿಶಿನದ ಪುಡಿ ಆದರೆ ಅದು ಪ್ಯೂರ್ ಇರುತ್ತೆ, ನೀವು ಆ ಅರಿಶಿನದ ಪುಡಿಯನ್ನು ಯೂಸ್ ಮಾಡ್ಬೋದು. ಬಟ್ ಹೊರಗಡೆ ಮಾರ್ಕೆಟಲ್ಲಿ ಸಿಗೋ ಅಂಥ ಅರಿಶಿನದ ಪುಡಿಯನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಹೇಳಕ್ಕೆ ಬಂದೆ. ನೋಡಿ, ನಾನಿಲ್ಲಿ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಜಜ್ಜಿ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ತಯಾರಿಸೋದಕ್ಕೆ ನಾನಿಲ್ಲಿ ಅರಿಶಿನನ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ. ನೀವು ಎಷ್ಟು ಲೋಟ ನೀರನ್ನು ಇದರಲ್ಲಿ ತಯಾರಿಸ್ತಾ ಇದ್ದೀರಾ ಅದನ್ನು ಮೆಷರ್ ಮಾಡಿ ನೀವು ಹಾಕೊಬೇಕಾಗುತ್ತೆ. ನೀವು ಎಷ್ಟು ಲೋಟ ತಯಾರಿಸ್ತೀರಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನು ನೀವು ಇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಏನಕ್ಕಂದರೆ ಬಾಯ್ಲ್ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ಸೊ ಬಾಯ್ಲ್ ಆಗ್ತಾ ಆಗ್ತಾ ಸ್ವಲ್ಪ ನೀರು ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಗಮನಿಸ್ತಿರ್ಬೋದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇದರಲ್ಲಿ ನೀವು ಅರಿಶಿನ ಎಷ್ಟು ಯೂಸ್ ಮಾಡಬೇಕು ಮತ್ತು ಎಷ್ಟು ಬಾಯ್ಲ್ ಮಾಡಬೇಕು ಅದು ನಿಮಗೆ ಬಿಟ್ಟಂಥ ವಿಚಾರ. ನೀವು ಸ್ವಲ್ಪ ಜಾಸ್ತಿ ಸ್ಟ್ರಾಂಗಾಗಿ ಕುಡಿಯೋದಾದರೆ ಅರಿಶಿನವನ್ನು ಸ್ವಲ್ಪ ಜಾಸ್ತಿ ಹಾಕೊಬೋದು. ಮತ್ತು ಬಾಯ್ಲ್ ಮಾಡೋದೂ ಅಷ್ಟೇ, ನೀವು ಎಷ್ಟು ಬಾಯ್ಲ್ ಮಾಡ್ತೀರಾ ಅಷ್ಟು ಒಳ್ಳೆಯದು, ಅಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ. ಇದನ್ನು ನೀವು ಆದಷ್ಟು ಬಿಸಿ ಬಿಸಿಯಾಗಿ ಟೀ ಕುಡಿತೀರಲ್ಲ ಅದೇ ರೀತಿ ಬಿಸಿ ಬಿಸಿಯಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಹೇಗೆ ತಯಾರಿಸೋದು ಅಂತ ನೋಡ್ಕೋ ಬಂದ್ರಲ್ಲ, ಇದು ಪರ್ಸ್ನಲಿ ನಾನು 4-5 ವರ್ಷದಿಂದ ಯೂಸ್ ಮಾಡ್ತಾ ಇರೋದು ಅಂತ ಹೇಳಿದೆ. ನನ್ನ ಆರೋಗ್ಯದ ಬಗ್ಗೆ ಏನೇನು ಪರಿಣಾಮ ಇದು ಬೀರ್ತು ಅಂತ ಹೇಳೋದಾದರೆ, ಇಮ್ಯುನಿಟಿ ಪವರ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಮಕ್ಕಳಿಗೆ ಪದೇ ಪದೇ ಕೆಮ್ಮು, ಶೀತ, ಜ್ವರ ಈ ಥರ ಎಲ್ಲ ಆಗ್ತಿದೆ ಅಂದರೆ ಬೆಳಗ್ಗೆ ಎದ್ದು ಅವರಿಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ಕೊಡ್ತಾ ಬನ್ನಿ, ಆಮೇಲೆ ರಿಸಲ್ಟ್ ನೀವೇ ಹೇಳ್ತೀರಾ. ಬರೀ ಮಕ್ಕಳಿಗೆ ಅಂತ ಅಷ್ಟೇ ಅಲ್ಲ, ದೊಡ್ಡವರೂ ಇದನ್ನು ಯೂಸ್ ಮಾಡ್ಬೋದು. ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರೋರು, ಅಸ್ತಮ, ಕೆಮ್ಮು ಮತ್ತು ಇಮ್ಯುನಿಟಿ ಪವರ್ ಕಮ್ಮಿ ಇದೆ, ಪದೇ ಪದೇ ಜ್ವರ ಬರ್ತಿದೆ, ಸುಸ್ತಾಗ್ತಿದೆ ಅಂಥವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಸ್ಕಿನ್ ಬಗ್ಗೆ ಕೇರ್ ಇರೋರು ಸಹ ಇದನ್ನು ಯೂಸ್ ಮಾಡ್ಬೋದು. ಸ್ಕಿನ್ನಿಗೆ ಶೈನಿಂಗ್ ಕೊಡ್ತಾ ಹೋಗುತ್ತೆ. ಮತ್ತು ಬ್ಲಡ್ ಪ್ಯೂರಿಫೈಯರ್ ಆಗೂ ಇದು ವರ್ಕ್ ಮಾಡೋದ್ರಿಂದ ಪಿಂಪಲ್ಸ್, ಮೊಡವೆಗಳು ಈ ಪ್ರಾಬ್ಲಮ್ಸ್ ಎಲ್ಲ ಏನೂ ಇರಲ್ಲ. ಮತ್ತು ಸ್ಕಿನ್ ಡಿಸೀಸಸ್ಸನ್ನು ಕಡಿಮೆ ಆಗ್ತಾ ಬರುತ್ತೆ. ಟೋಟಲಿ ಇಮ್ಯುನಿಟಿ ಪವರ್ ಬಿಲ್ಡ್ ಆಗ್ತು ಅಂತ ಅಂದರೆ ನಿಮಗೆ ಯಾವುದೇ ರೋಗಗಳು ನಿಮಗೆ ಆದಷ್ಟು ಹತ್ರ ಬರಲ್ಲ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಸಹ ಇದನ್ನು ಕುಡಿಬೋದು. ಏನಕ್ಕಂದರೆ ಇದು ಬಾಡಿಯ ಕೊಲೆಸ್ಟ್ರಾಲ್ನ ಕರಗಿಸ್ತಾ ಬರುತ್ತೆ ಅರಿಶಿನ. ಸೊ ಹಾಗಾಗಿ ನೀವು ಸಣ್ಣ ಇದ್ದು ನೀವು ಕುಡಿತೀನಿ ಅಂತ ಅಂದರೆ ಇನ್ನೂ ಸಣ್ಣ ಆಗೋಗ್ತೀನ ಅಂತ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಬಾಡಿನ ರೆಗ್ಯುಲೇಟ್ಸ್ ಮಾಡುತ್ತೆ ಇದು. ಸೊ ನೀವು ತುಂಬ ದಪ್ಪ ಇದ್ದೀರಾ, ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಅಂದರೆ ನಿಮ್ಮ ಕೊಲೆಸ್ಟ್ರಾಲ್ನ ಕರಗಿಸ್ತಾ ಬರುತ್ತೆ. ಬಟ್ ನಿಮ್ಮ ಬಾಡಿ ಕರೆಕ್ಟ್ ಆಗಿದೆ ಅಂತ ಅಂದರೆ ಅದ್ರ ಮೇಲೆ ಏನೂ ಎಫೆಕ್ಟ್ ಮಾಡಲ್ಲ. ಹಾಗಾಗಿ ನೀವು ಇದನ್ನ ಆರಾಮ್ಸೆ ಯೂಸ್ ಮಾಡ್ಬೋದು. ಈಗ ಇತ್ತೀಚಿನ ರಿಸರ್ಚ್ ಪ್ರಕಾರ ಅರಿಶಿನ ಕ್ಯಾನ್ಸರ್ ಅನ್ನ ತಡೆಗಟ್ಟೋದಕ್ಕೂ ಸಹ ಒಳ್ಳೇದು ಅಂತ ಹೇಳುತ್ತೆ. ಸೊ ಒಟ್ಟಾರೆ ಹೇಳಬೇಕಂದ್ರೆ ಈ ಅರಿಶಿನದ ನೀರು ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ವೆಯ್ಟ್ನ ರೆಗ್ಯುಲೇಟ್ಸ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಪಾಯಿಂಟ್, ಸ್ಕಿನ್ನಿಗೆ ಒಳ್ಳೆಯದು. ಮತ್ತು ಫೋರ್ತ್ ಪಾಯಿಂಟ್, ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ. ಸೊ ನಿಮಗೆ ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯೋ ಅಭ್ಯಾಸ ಇದೆ ಅಂತ ಅಂದರೆ ನೀವು ಅದನ್ನು ಎಷ್ಟು ವರ್ಷದಿಂದ ನೀವು ಕುಡ್ಕೊಂಡು ಬಂದಿರ್ಬೋದು, ಅದರಿಂದ ನಿಮ್ಗೆ ಒಂದೇ ಒಂದು ಚೂರು ಹೆಲ್ತ್ ಬೆನಿಫಿಟ್ ಆಗಿದೆಯಾ ಇಲ್ಲ ಅಲ್ವಾ? ಹಾಗಾದರೆ ಒಂದು ಸಲ ಈ ಅರಿಶಿನದ ನೀರನ್ನ ಕುಡಿದು ನೋಡಿ, ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಆರೋಗ್ಯನೇ ಭಾಗ್ಯ ಅಂತ ಹೇಳ್ತೀವಿ. ಸೊ ಬೆಳಗ್ಗೆ ಎದ್ದು
ಆರೋಗ್ಯ ಕೊಡದೆ ಇರೋಂಥ ಕಾಫಿ ಟೀ ಕುಡಿಯೋದಕ್ಕಿಂತ ಈ ರೀತಿ ಅರ್ಶನದ ನೀರು ಕುಡಿಯೋದು ಎಷ್ಟು ಒಳ್ಳೇದು ಅಲ್ವಾ? ನಾನು ನನಗೆ ಹೆಲ್ತ್ ಬೇಕು ಅಂತ ಚೂಸ್ ಮಾಡಾಯ್ತು. ನಿಮಗೇನು ಬೇಕು, ರುಚಿನ ಅಥವಾ ಆರೋಗ್ಯನ ಅಂತ ನೀವೇ ಯೋಚನೆ ಮಾಡಿ. ಹಾಗೆ ಇನ್ನೊಂದು ವಿಷಯ, ಇದಕ್ಕೆ ಸಕ್ಕರೆ ಆಗಲಿ ಜೇನಾಗಲಿ ಬೆರೆಸೋಕೆ ಹೋಗ್ಬೇಡಿ. ಮತ್ತು ಕೆಲವರು ಮಕ್ಕಳಿಗೆ ಹಾಲಿನ ಜೊತೆ ಅರ್ಶನದ ಪುಡಿನ ಹಾಕ್ಕೊಡ್ತಾರೆ, ಗುಡ್ ಒಳ್ಳೆಯದು. ಬಟ್ ನೀವು ಬೆಳಗ್ಗೆ ಎದ್ದು ಹಾಲು ಕೊಡೋದಕ್ಕಿಂತ ಈ ರೀತಿ ನೀರು ಕೊಟ್ಟರೇನೆ ಒಳ್ಳೆಯದು ಮಕ್ಕಳಿಗೆ. ಹಾಲನ್ನು ಯಾವತ್ತೂ ರಾತ್ರಿ ಮಲಗೋ ಟೈಮಲ್ಲಿ ಕೊಡಬೇಕು, ಬೆಳಗ್ಗೆ ಹೊತ್ತಲ್ಲ. ಬಿಕಾಸ್ ಹಾಲನ್ನು ಡೈಜೆಸ್ಟ್ ಮಾಡೋ ಎನ್ಝೈಮ್ಸ್ ಏನಿದೆ ಅದು ನಮ್ಮ ಜಠರದಲ್ಲಿ ಉತ್ಪಾದನೆ ಆಗೋದು ರಾತ್ರಿ ಹೊತ್ತು ಜಾಸ್ತಿ. ಸೊ ರಾತ್ರಿ ಹೊತ್ತು ಹಾಲನ್ನು ಕುಡಿಯೋದು ಓಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಹಾಗೆ ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ.